ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ತೋರಿಸ್ತಾ ಇರುವಂಥ ರೆಸಿಪಿ ವೆಜಿಟೇಬಲ್ ಬಿರಿಯಾನಿ. ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ ಬೇಗನೂ ಆಗುತ್ತೆ, ಬೆಳಗ್ಗೆ ಟಿಫನ್ಗೆಲ್ಲ ಬೇಗ ಮಾಡ್ಕೋಬೋದು. ಈಗ ಅದು ಹೇಗೆ ಮಾಡೋದು ನೋಡೋಣ, ಬನ್ನಿ. ಈಗ ಮೊದಲಿಗೆ ಸ್ಟೌವ್ ಆನ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಅದು ಬಿಸಿ ಆಗಕ್ಕೆ ಬಿಡಿ ಸ್ವಲ್ಪ ಹೊತ್ತು. ಅದು ಬಿಸಿ ಆದಮೇಲೆ ಕಾಲು ಕಪ್ಪು ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಈಗ ಎಣ್ಣೆ ಕಾದಿದೆ. ನಾನು ಅದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ, ಮಸಾಲ ಐಟಮ್ಸು, ಚಕ್ಕೆ, ಲವಂಗ, ಏಲಕ್ಕಿ, ಮತ್ತು ಬಿರಿಯಾನಿ ಎಲೆ, ಸೋಂಪು, ಕಸ್ತೂರಿ ಮೆತ್ತಿ ಇವೆಲ್ಲ ಹಾಕ್ಕೊಳ್ಳಿ. ಇವೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ನಾನು ಎರಡು ದೊಡ್ಡ ಸೈಜ್ ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಒಂದು 10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಇದಕ್ಕೆ ತರಕಾರಿ ಹಾಕ್ಕೊತಾ ಇದ್ದೀನಿ, ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಮತ್ತು ಕ್ಯಾಪ್ಸಿಕಮ್ಮು, ಇದೆಲ್ಲ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಯಾವ ತರಕಾರಿ ಇದ್ದರೆ ಅದು ಹಾಕ್ಕೋಬೋದು. ನಾನೆಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈಗ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಉಪ್ಪು ಹಿಡಿಯುತ್ತೆ ತರಕಾರಿಗೆಲ್ಲ, ಮತ್ತು ಈರುಳ್ಳಿ ಇನ್ನೂ ಚೆನ್ನಾಗಿ ಫ್ರೈ ಆಗುತ್ತೆ. ನಾನೀಗ ಅದಕ್ಕೆ ಇದ್ಕಿನ ಬೇರೆ ಹಾಕ್ಕೊತಾ ಇದ್ದೀನಿ, ಅವರೆಕಾಯ್ದು ಚೆನ್ನಾಗಿರುತ್ತೆ ಇದು. ನಾನು ಬಟಾಣಿ ಪ್ಲೇಸಲ್ಲಿ ಇದು ಹಾಕ್ಕೊತಾ ಇದ್ದೀನಿ, ನಿಮ್ಮ ಹತ್ರ ಇದಿಲ್ಲ ಅಂದ್ರೂ ಬಟಾಣಿ ಹಾಕ್ಕೋಬೋದು. ಈಗ ತರಕಾರಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನಾನು ಅದಕ್ಕೆ ಒಂದು 3-4 ಟೀಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ನಾನು ಅದಕ್ಕೆ ಒಂದು 3 ದೊಡ್ಡ ಸೈಜ್ ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಎಲ್ಲ ಸಾಫ್ಟಾಗಿ ಆಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿದೆ. ನಾನು ಅದಕ್ಕೆ ಮಸಾಲ ಐಟಮ್ ಹಾಕ್ತಾಯಿದ್ದೀನಿ. ಬಿರಿಯಾನಿ ಮಸಾಲ 1 ಸ್ಪೂನು, ಧನಿಯಾ ಪೌಡ್ರ್ 1 ಸ್ಪೂನು, ಅರಶಿನ ಪುಡಿ 1/2 ಟೀಸ್ಪೂನು, ಗರಂ ಮಸಾಲ 1/2 ಟೀಸ್ಪೂನು, ಅಚ್ಚಕಾರದ ಪುಡಿ 1 ಟೀಸ್ಪೂನು. ಖಾರ ನೀವು ನೋಡಿ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಖಾರ. ಈಗ ಅದು ಎಲ್ಲ ಚೆನ್ನಾಗಿ ಫ್ರೈ ಮಾಡಿ. ಈಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ನಾನು ಒಂದು 1/4 ಕಪ್ಪು ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಚೆನ್ನಾಗಿ ಮಿಕ್ಸ್ ಕೊಡಿ. ಮೊಸರೆಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಅದು ಎಣ್ಣೆ ಬಿಟ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅದನ್ನು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಅದಕ್ಕೆ ನೀರು ಹಾಕ್ಕೊತೀನಿ. ನಾನು ನೀರು ಫಸ್ಟೇ ಕಾಯಕ್ಕಿಟ್ಟಿದ್ದೆ ಸಪ್ರೇಟಾಗಿ, ಬೇಗ ಆಗಲಿ ಅಂದ್ಬಿಟ್ಟು. ಈ ಥರ ನಾವು ಫಸ್ಟೇ ನೀರು ಕಾಯಿಸಿಟ್ಕೊಂಡ್ರೆ ಬೇಗ ಆಗುತ್ತೆ. ಅಕ್ಕಿನೂ ನಾನು ಫ್ರೈ ಮಾಡ್ತಾ ಇದ್ವಲ್ಲ ತರಕಾರಿ, ಆವಾಗಲೇ ನೆನೆಸಿಟ್ಟಿದ್ದೆ. ಒಂದು 1/2 ಅವರ್ ಆಗುತ್ತೆ ಅದು, 1/2 ಅವರ್ ನೆನೆಸಿಟ್ರೆ ಚೆನ್ನಾಗಿ ಬರುತ್ತೆ ಅನ್ನ. ಈಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ಅದು ನೀರು ಹಾಕಿದ್ಮೇಲೆ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ 1/2 ಅವರ್ ನೆನೆಸಿಟ್ಟಿದ್ದೆ. ನೋಡಿ, ಈಗ ಅಕ್ಕಿ ಚೆನ್ನಾಗಿ ಬೇಯ್ತಾ ಇದೆ, ಚೆನ್ನಾಗಿ ಕುದಿ ಬರಬೇಕು. ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ನೋಡಿ, ಈಗ 10 ನಿಮಿಷ ಆಗಿದೆ. ಈಗ ಲೋ ಫ್ಲೇಮಲ್ಲಿ ಒಂದು 15 ಮಿನಿಟ್ಸ್ ಇಡೋಣ.
ನಾನು ಯಾವುದು ಫುಡ್ ಕಲರ್ ಆ್ಯಡ್ ಮಾಡಿಲ್ಲ, ನ್ಯಾಚುರಲ್ ಕಲರ್ ಬರುತ್ತೆ. ಫುಡ್ ಕಲರ್ ಎಲ್ಲ ಜಾಸ್ತಿ ಆ್ಯಡ್ ಮಾಡೋಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ. ನೋಡಿ ಈಗ ಒಂದು 15 ನಿಮಿಷ ದಮ್ ಬಿಡೋಣ. ನೋಡಿ ಈಗ 15 ನಿಮಿಷ ಆಗಿದೆ. ಈಗ ನಾನು ಅದಕ್ಕೆ ಟೇಸ್ಟ್ಗೋಸ್ಕರ ತುಪ್ಪ ಹಾಕ್ಕೊತ ಇದ್ದೀನಿ. ಒಂದು 4-5 ಟೀಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಈಗ ತುಪ್ಪ ಹಾಕ್ಬಿಟ್ಟು ಇನ್ನೊಂದು 5 ನಿಮಿಷ ಬಿಡೋಣ. ನೋಡಿ ಈಗ ಕಂಪ್ಲೀಟಾಗಿ ವೆಜಿಟೇಬಲ್ ಬಿರಿಯಾನಿ ರೆಡಿ ಆಗಿದೆ. ನೋಡಿ ಈಗ ರೆಡಿ ಆಗಿದೆ. ನೋಡಿ ಉದುರುದ್ರಕ್ಕೆ ಹಾಕಿದೆ. ನಾನು ಬೆಂದಿದೆಯೋ ಇಲ್ಲೋ ಅಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಸಾಫ್ಟಾಗಿ ಮತ್ತು ಉದುರುದ್ರಕ್ಕಿದೆ. ಇಷ್ಟೇ ವೆಜಿಟೇಬಲ್ಸ್ ಬಿರಿಯಾನಿ ಮಾಡೋದು ತುಂಬ ಈಸಿ. ಬ್ರೇಕ್ಫಾಸ್ಟ್ಗೆಲ್ಲ ಬೇಗ ಆಗುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಟಿಫನ್ಗೆಲ್ಲ ಕೊಡ್ಬೋದು. ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತ ಇದ್ದೀನಿ. ಇಷ್ಟ ಆಗಿದ್ರೆ ಲಾವಣ್ಯ ನೇಹ ಕಿಚನ್ ಅಂಡ್ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಾಡ್ತೀನಿ ಬಿಟ್ಟು ಹೇಗಿದೆ ಅಂದ್ಬಿಟ್ಟು ಮಿಸ್ ಮಾಡಿದೆ, ಕಮೆಂಟ್ ಮಾಡಿ.